ಮಂಜುನಾಥ್ ಅವರು ನನಗೆ ಫೋನ್ ಮಾಡಿದ್ರು, ಅಣ್ಣ ಶ್ರೀಪಾದ ಮೋಹನ್ ನಾನು ಅದನ್ನು ಕೊಡಿಸ್ತಾ ಇದ್ದೀನಿ, ನೀವು ನಮ್ಮ ಪಾರ್ಟಿಗೆ ಬರ್ತೀರಾ ಅಂತ. ನೋಡಿ ಸ್ಕಿಪ್ಪಿಂಗ್ ಅದಕ್ಕೆ ಬಿಂದಿಗೆ ಸ್ಕಿಪ್ಪಿಂಗ್ ಅಂದ್ರೆ ಬಿಂದಿಗೆ ಏನು ಗೊತ್ತಾ? ಆ ಪಾರ್ಟಿ ಬಾವುಟ ಈ ಪಾರ್ಟಿ ಬಾವುಟ ಇಟ್ಕೊಂಡು ನಾವು ಡ್ರೆಸ್ ಹತ್ತೀವಲ್ಲ, ಅದನ್ನು ಸ್ಕಿಪ್ಪಿಂಗ್ ಅಂತ. ಒಂದು ನಿಮಿಷ ದಯವಿಟ್ಟು, ಯಾಕಂದ್ರೆ ನಾವು ಮಾಧ್ಯಮ ಸ್ಕಿಪ್ಪಿಂಗ್ ಅಂತ ಏನು ಗೊತ್ತಾ ಮೀನಿಂಗ್ ಅಂದ್ರೆ, ಇವತ್ತು ಇನ್ನೊಂದು ಪಾರ್ಟಿ ನಾಳೆ ಇನ್ನೊಂದು ಪಾರ್ಟಿ ಅನೌನ್ಸ್ ಮಾಡಿದಾಗ ಅದನ್ನು ಸ್ಕಿಪ್ಪಿಂಗ್ ಅಂತಾರೆ ನಿಮ್ಮ ಭಾಷೆ. ನಾನು ಸ್ಕಿಪ್ಪಿಂಗ್ ಮಾಡುವಂತ ಪರ್ಸೆಂಟ್ ಅಲ್ಲ, ನಾನು ಮೂಲತಃ JDS. ಮುಂದೆ ನೋಡಿ, ನಾನು ಒಂದು ಹೇಳ್ತೀನಿ, ನಾನು ನಮ್ಮ JDS ಕ್ಯಾಂಡಿಡೇಟ್ಗೆ ಸುಮಾರು 5 ತಿಂಗಳಿಂದ ವಾದ ಮಾಡ್ತಾ ಇದ್ದೀನಿ. ಅಪ್ಪ ನಮ್ಮ ಯಾಕಂದರೆ ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ, ನಾನು ನಮ್ಮ ಪಾರ್ಟಿ ಸ್ಟ್ರೆಂತ್, ನಮ್ಮ ಪಾರ್ಟಿ ಕಾರ್ಯಕರ್ತರು, ಪಾರ್ಟಿ ನಾಯಕರು, ಪಾರ್ಟಿ ವರ್ಕರ್ಸ್ ಇಂಪಾರ್ಟೆಂಟ್. ಅವರು ಯಾವಾಗ ಕಾರ್ಯಕರ್ತರು ನಾವೇ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಾನು ಮತ್ತೆ ಇನ್ನೊಂದು ಸಹ ಟೈಮ್ ಕೊಟ್ಟವ್ರು, ದಯವಿಟ್ಟು ಸರಿಮಾಸ್ಕೊಂಡು ಹೋಗಿ ಮತ್ತೆ ಅದೇ ತಾಳ. ಹಂಗಾಗಿ ನಾನೇ ಮಾಡಿದೆ ಅಂದರೆ ನಿನ್ನೆ ನಮ್ಮ ಕೋಪಲ್ಲಿ ಮೀಟಿಂಗ್ ಮಾಡಿದೆ, ನಮ್ಮ ರಾಮೇಗೌಡ ಎಸ್ಟೇಟಲ್ಲಿ ಸುಮಾರು 4,000 ಜನ ಬಂದಿದ್ದರು. ಒಂದೇ ಮಾತು ಹೇಳಿದಣ, ನಮಗೆ ಪಾರ್ಟಿಗನ್ನ ನಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಾ, ನಮ್ಮ ಸ್ವಾಭಿಮಾನ ಧಕ್ಕೆ ಬಂದಾಗ ನಾವು ಕೇರ್ ಮಾಡೋಕ್ಕಾಗಲ್ಲ. ನಾವು ಸುಮಾರು ವೈಟ್ ಮಾಡಿದ್ವಿ, ಆ ಸ್ವಾಭಿಮಾನ ಧಕ್ಕೆ ಬೆಳಿಗ್ಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಹಂಗಾಗಿ ಆವಾಗ ನಾವು ತೀರ್ಮಾನ ತಗೊಂಡ್ವಿ, ಯಾಕಪ್ಪ ಆದಿನಾರಾಯಣ ತೀರ್ಮಾನ ತಗೊಂಡ್ವಿ ಅಂದರೆ 10 ವರ್ಷಕ್ಕೆ ಮುಂಚೆ ಇದೇ ಆದಿನಾರಾಯಣ ಅವ್ರಿಗೆ ನಾವು ನಮ್ಮ JDS ಬಿ ಫಾರ್ಮ್ ಕೊಟ್ಟ ನಂತರ ಶ್ರೀಫಾರ್ಮ್ ನಾವೇ ಕೊಡ್ತೀವಿ. ಆ ಸಣ್ಣ ಮಿಸ್ಟೇಕ್ ನಾವು ಮಾಡಿದ್ದೆವು, ಅವಾಗ ಆ ಮಿಸ್ಟೇಕನ್ನು ರೆಡಿ ಮಾಡಬೇಕಂತ ನಮ್ಮ ನಾಯಕರೇ ಕೂತ್ಕೊಂಡು 18 ಮೀಟಿಂಗ್ ಮಾಡಿದ್ದೀನಿ ಫಾರ್ ಟ್ರೈನ್ ಇನ್ಫಾರ್ಮೇಷನ್ ಟು ಸೆಟಲ್ ದಿ ಥಿಂಗ್ಸ್. 18 ಮೀಟಿಂಗ್ ಮಾಡಿದ್ದೀನಿ, ದಯವಿಟ್ಟು ತಾವು ಮಧ್ಯಮ ಸ್ನೇಹಿತರು ತಗೋಬೇಕು ಅಂತ ಡೀಟೇಲ್ಸ್ ತಗೊಂಡು ನಾನು 18 ಮೀಟಿಂಗ್ ಮಾಡಿ ಅದೇ ಇತ್ತು. ಹಂಗಾಗಿ ಆಧಾರ ಬಿ ಫಾರ್ಮ್ ಕೊಟ್ಟಾಗ ಶ್ರೀಫಾರ್ಮ್ ಕೊಟ್ಟಿದ್ದಕ್ಕೆ ಅದು ರೆಡಿ ಮಾಡಬೇಕಂತ ಆಮೇಲೆ ನಮ್ಮ ಪತ್ತೂರು ಮಂಜುನಾಥ್ ಅವರು ನನಗೆ ಫೋನ್ ಮಾಡಿದ್ರು, ಅಣ್ಣ ಶ್ರೀಪಾದ ಮೋಹನ್ ನಾನು ಆಧಾರನ ಕೊಡಿಸ್ತಾ ಇದ್ದೀನಿ, ನೀವು ನಮ್ಮ ಪಾರ್ಟಿಗೆ ಬರ್ತೀರಾ ಅಂತ. ನೋಡಿ ಸ್ವಾಮಿ, ಆದಾಗ ಶ್ರೀಫಾರ್ಮ್ ಕೊಡೋಂಗಿದ್ರೆ ಮನಸ ವಾಚ ನಮ್ಮ ಸೇತುವೆ ಕೇಳಿಕೊಂಡು, ನಮ್ಮ ವಿಶೇಷ ಕೇಳಿಕೊಂಡು, ನಮ್ಮ ಪಾರ್ಟಿ ಇಷ್ಟಪಟ್ಟ ಲೀಡರ್ಸ್ ಕೇಳಿಕೊಂಡು ತೀರ್ಮಾನ ತಗೊಂಡು ಆಧಾರನವರಿಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಮೀಟಿಂಗ್ ಮಾಡಿದ್ದೆ, ತಾವು ಬೇಕಾದ ಮಾಧ್ಯಮದ ಸ್ನೇಹಿತರು ತಗೋಬೇಕು. ಸುಮಾರು 5,000 ಜನ ಕೈ ಎತ್ತಿ ನಮಗೆ ಎಲ್ಲರೂ ಸಂಪೂರ್ಣವಾಗಿ ಅಧಿಕಾರ ಕೊಟ್ಟಿದ್ರು. ಆವಾಗ ನಾವು ಮಾಡಿದಂಥ ಸಣ್ಣ ತೋಪ 10 ವರ್ಷಕ್ಕೆ ಮುಂಚೆ ಇವಾಗ ಅವರು ರೆಡಿ ಮಾಡಿದ್ದಾರೆ, ಕಾಂಗ್ರೆಸ್ ಡಿಫಾರ್ಮ್ ಕೊಟ್ಟಿದ್ದಾರೆ. ಇನ್ ಇಂಟ್ರೆಸ್ಟ್ ಆಫ್ ಕಾಲು ಆಧಾರಣವರಿಗೆ ಸಂಪೂರ್ಣ ಇಲ್ಲಿ ಪಾರ್ಟಿ ಬಿಟ್ಟು ಮೂಲತಃ JDS ಅಂತ ಹೇಳಿದ್ರು. ಹೌದು, ಪಾರ್ಟಿ ಇಲ್ಲ, ಮುಲ್ಬಾಗ ತಾಲೂಕು ಜನತೆ ಪರವಾಗಿ, ಮುಲ್ಬಾಗ ತಾಲೂಕು ಜನತೆ ನಮ್ಮ ಫ್ಯಾಮಿಲಿ ಮೇಲೆ ವಿಶ್ವಾಸ ಇಟ್ಕೊಂಡಿದೆ. ಆ ವಿಶ್ವಾಸಕ್ಕೆ ಧಕ್ಕೆ ಬಂದಾಗ ನಾನು ತಾಲೂಕು ಇಂಪಾರ್ಟೆಂಟ್, ನನಗೆ ತಾಲೂಕು ಇಂಪಾರ್ಟೆಂಟ್. ಯಾಕಂದ್ರೆ ತಾಲೂಕು ಜನತೆ ನಮ್ಗೆ ಈ ಗೌರವ ಕೊಟ್ಟಿದ್ದಾರೆ. ಅದು ಇನ್ನು ನನ್ನ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ. ನಂಗೆ ಅದ್ರ ಬಗ್ಗೆ ಮಾಹಿತಿ ಯಾವತ್ತು ನನ್ನ ಮಗನಿಗೆ ನಂಗೆ ಗೊತ್ತಿಲ್ಲ. ನಾನು ಬೆಳಗ್ಗೆ 8 ಗಂಟೆಗೆ ಕ್ಯಾನ್ವಾಸ್ಗೆ ಬಂದಿದ್ದೀನಿ, ಇನ್ನು ಹೋಗಿಲ್ಲ. ಆ ಡೀಟೇಲ್ಸ್ ತಗೊಂಡು ನಾಳೆ ಬೇಕಾದ್ರೆ ಬನ್ನಿ, ಅದ್ರ ಬಗ್ಗೆ ಸಂಪೂರ್ಣ ನನಗೆ ಆ ಡೀಟೇಲ್ಸ್ ತಗೊಂಡು ಮಾತಾಡ್ತೀನಿ ನಾಳೆ.